हाय फ्रेंड्स, आरजीटीवी कन्नड चैनल ना वीक्षकरेल्लरिगू नमस्कार। वाहन सवाररिगे मुख्यवाद माहिती एनेंदरे 2020 डिसेंबर 31र ओळगे निम्म वाहनगळ दाखलेगळु एक्सपायर आगिद्दरे अंद्रे अवधि मुक्तायवागिद्दरे अंतह वाहनद एल्ला दाखलातिगळन्नु रिनिवल माडिसि, इल्लवादरे नीवु हेच्चिन मोत्तद दंडवन्नु कट्टबेकागुत्तदे। जोतेगे 2021 जनवरी 1रिंद फास्टाग् व्यवस्थे कड्डायवागि जारियागलिदे। ई एल्ला माहितियन्नु तिळियलु ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ। ನೀವು ವಾಹನ ಸವಾರರಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ। ನೀವಿನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ। ಹೌದು, ವಾಹನ ಸವಾರರಿಗೆ ಮಹತ್ವವಾದ ಮಾಹಿತಿ। ಡಿಸೆಂಬರ್ 31ರ ಒಳಗೆ ನಿಮ್ಮ ಡಿಎಲ್ ಆರ್ಸಿ ಅನ್ನು ತಪ್ಪದೇ ನವೀಕರಿಸಿ, ಇಲ್ಲವಾದಲ್ಲಿ ಹೆಚ್ಚಿನ ಮೊತ್ತದ ದಂಡವನ್ನು ಪಾವತಿ ಮಾಡಬೇಕಾಗುತ್ತದೆ। ಕೊರೋನಾ ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ವಾಹನದ ಸಂಬಂಧಿತ ದಾಖಲೆಗಳಿಗೆ ಕೊನೆಯ ದಿನಾಂಕವನ್ನು ಕೇಂದ್ರ ಸರ್ಕಾರ ಹಲವು ಬಾರಿ ವಿಸ್ತರಣೆ ಮಾಡಲಾಗಿತ್ತು। ಕೇಂದ್ರ ಸರ್ಕಾರ ಈ ಹಿಂದೆ ಅವಧಿ ಮೀರಿದ ವಾಹನ ದಾಖಲೆಗಳನ್ನು 2020 ಮೇ ತಿಂಗಳಿನಿಂದ ಡಿಸೆಂಬರ್ 31ರ ವರೆಗೆ ವಿಸ್ತರಿಸಿತ್ತು। ಆದರೆ ಈಗ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್, ಫಿಟ್ನೆಸ್ ಸರ್ಟಿಫಿಕೇಟ್ ಮತ್ತು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದ್ದರೆ ನೀವು ಜಾಗರೂಕರಾಗಬೇಕು, ಇಲ್ಲವಾದರೆ ನೀವು ದಂಡವನ್ನು ಕಟ್ಟಬೇಕಾಗುತ್ತದೆ। 2020 ಫೆಬ್ರವರಿ 1ರಿಂದ ಅವಧಿ ಮುಗಿದಿರುವ ಅಥವಾ 2020 ಡಿಸೆಂಬರ್ 31ರ ವರೆಗೆ ಅವಧಿ ಮುಕ್ತಾಯಗೊಳ್ಳುವ ಎಲ್ಲಾ ಸಂಬಂಧಿತ ದಾಖಲೆಗಳು 2020 ಡಿಸೆಂಬರ್ 31ರ ವರೆಗೆ ಸಿಂಧುತ್ವವನ್ನು ಹೊಂದಿರುವುದಾಗಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಈ ಹಿಂದೆ ತಿಳಿಸಿತ್ತು। ಮೋಟಾರು ವಾಹನ ಕಾಯ್ದೆ 1988 ಮತ್ತು ಕೇಂದ್ರ ಮೋಟಾರು ವಾಹನ ನಿಯಮ 1989ರ ಅನ್ವಯ ನಿಮ್ಮ ವಾಹನದ ಫಿಟ್ನೆಸ್ ಸರ್ಟಿಫಿಕೇಟ್, ಪರ್ಮಿಟ್, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ನಿಮ್ಮ ವಾಹನದ ನೋಂದಣಿ ಅಥವಾ ಇತರೆ ಯಾವುದೇ ದಾಖಲೆಗಳ ಸಿಂಧುತ್ವವನ್ನು 2020 ಡಿಸೆಂಬರ್ 31ರ ವರೆಗೆ ವಿಸ್ತರಿಸಲು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ನಿರ್ಧರಿಸಿದೆ ಎಂದು ಈ ಹಿಂದೆ ಪ್ರಕಟಣೆಯಲ್ಲಿ ತಿಳಿಸಲಾಗಿತ್ತು। ಡಿಸೆಂಬರ್ 31ರ ನಂತರ ನಿಮ್ಮ ಬಳಿ ಚಾಲನಾ ಪರವಾನಗಿ ಅಥವಾ ಇತರ ಯಾವುದೇ ವಾಹನ ದಾಖಲೆಗಳು ಇಲ್ಲದೇ ಇದ್ದಲ್ಲಿ ನೀವು ಭಾರಿ ದಂಡವನ್ನು ತೆರಬೇಕಾಗುತ್ತದೆ। ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಕಳೆದ 9 ತಿಂಗಳಿನಿಂದ ವಾಹನದ ಎಲ್ಲಾ ದಾಖಲಾತಿಗಳಿಗೆ ವಿನಾಯಿತಿಯನ್ನು ನೀಡಲಾಗಿತ್ತು, ಆದರೆ ಈಗ ಈ ವಿನಾಯಿತಿ ಕೊನೆಗೊಳ್ಳಲಿದೆ। ಅಂದರೆ 2020 ಡಿಸೆಂಬರ್ 31ರ ಒಳಗೆ ನಿಮ್ಮ ಡಿಎಲ್ ಆಗಿರಬಹುದು, ಆರ್ಸಿ ಆಗಿರಬಹುದು, ಪರ್ಮಿಟ್ ಆಗಿರಬಹುದು, ಇನ್ಸೂರೆನ್ಸ್ ಆಗಿರಬಹುದು, ನಿಮ್ಮ ವಾಹನದ ಯಾವುದೇ ದಾಖಲೆಗಳು ಎಕ್ಸ್ಪೈರ್ ಆಗುವ ಮೊದಲು ಎಲ್ಲಾ ದಾಖಲಾತಿಗಳನ್ನು ರಿನಿವಲ್ ಮಾಡಿಸಿಕೊಂಡರೆ ಒಳ್ಳೆಯದು, ಇಲ್ಲವಾದರೆ ದಂಡ ಕಟ್ಟಿಟ್ಟ ಬುತ್ತಿ। ಜೊತೆಗೆ ಜನವರಿ 1ರಿಂದಲೇ ಎಲ್ಲಾ ವಾಹನಗಳಿಗೆ ಫಾಸ್ಟ್ಯಾಗ್ ಕಡ್ಡಾಯವಾಗಲಿದೆ। 2021 ಜನವರಿ 1ರಿಂದ ಜಾರಿಗೆ ಬರುವಂತೆ ದೇಶದ ಎಲ್ಲಾ 4 ಚಕ್ರದ ವಾಹನಗಳಿಗೆ ಫಾಸ್ಟ್ಯಾಗ್ ಕಡ್ಡಾಯಗೊಳಿಸಲಾಗಿದೆ ಎಂದು ಕೇಂದ್ರ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿಯವರು ಮಾಹಿತಿಯನ್ನು ನೀಡಿದ್ದಾರೆ। ಇದರಿಂದ ಪ್ರಯಾಣಿಕರಿಗೆ ಉಪಯೋಗವಾಗುತ್ತದೆ, ನಗದು ಪಾವತಿ, ಸಮಯ, ಇಂಧನ ಉಳಿತಾಯವಾಗುತ್ತದೆ, ಅಲ್ಲದೆ ಟೋಲ್ ಪ್ಲಾಜಾಗಳಲ್ಲಿ ನಿಲ್ಲುವ ಅಗತ್ಯವಿಲ್ಲವೆಂದು ಮಾಹಿತಿಯನ್ನು ನೀಡಿದ್ದಾರೆ। 2021 ಜನವರಿ 1ರಿಂದ ಹಳೆಯ ವಾಹನಗಳು ಸೇರಿದಂತೆ ಎಲ್ಲಾ 4 ಚಕ್ರದ ವಾಹನಗಳಿಗೆ ಫಾಸ್ಟ್ಯಾಗ್ ಅನ್ನು ಕಡ್ಡಾಯಗೊಳಿಸುವ ನಿರ್ಧಾರವನ್ನು ಈ ಹಿಂದೆಯೇ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ। ಸಚಿವಾಲಯದಿಂದ ಫಾಸ್ಟ್ಯಾಗ್ಗಳ ಮೂಲಕ ಡಿಜಿಟಲ್ ಮತ್ತು ಐಟಿ ಆಧಾರಿತ ಶುಲ್ಕವನ್ನು ಪಾವತಿಸಲು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು। 2021 ಜನವರಿ 1ರಿಂದ ಹಳೆಯ ವಾಹನಗಳಿಗೂ ಲಭ್ಯವಾಗುವಂತೆ ಫಾಸ್ಟ್ಯಾಗ್ ಅನ್ನು ಕಡ್ಡಾಯಗೊಳಿಸಲಾಗಿದೆ। ಸಾರಿಗೆ ವಾಹನಗಳಿಗೆ ಫಾಸ್ಟ್ಯಾಗ್ ಅಳವಡಿಸಿದ ನಂತರವೇ ಫಿಟ್ನೆಸ್ ಪ್ರಮಾಣ ಪತ್ರದ ನವೀಕರಣವನ್ನು ಮಾಡಲಾಗುವುದು ಎಂದು ಹೇಳಲಾಗಿದೆ। ಸರಿ ಸ್ನೇಹಿತರೆ, ನಿಮ್ಮ ವಾಹನಗಳ ದಾಖಲೆಗಳು ಎಕ್ಸ್ಪೈರ್ ಆಗಿದ್ದರೆ ಅವಧಿಗೂ ಮುನ್ನ ಅಂದರೆ 2020 ಡಿಸೆಂಬರ್ 31ರ ಒಳಗೆ ಎಲ್ಲಾ ದಾಖಲಾತಿಗಳನ್ನು ನವೀಕರಿಸಿ, ಇಲ್ಲವಾದಲ್ಲಿ ಹೆಚ್ಚಿನ ಮೊತ್ತದ ದಂಡವನ್ನು ಪಾವತಿಸಬೇಕಾಗುತ್ತದೆ।
ಜೊತೆಗೆ 2021 ಜನವರಿ 1ರಿಂದ ನಿಮ್ಮ ವಾಹನಗಳಿಗೆ ಫಾಸ್ಟ್ಯಾಗ್ ಅನ್ನು ಕಡ್ಡಾಯವಾಗಿ ಮಾಡಿಸಿ. ನಿಮ್ಮ ವಾಹನಗಳಿಗೆ ಫಾಸ್ಟ್ಯಾಗ್ ಇಲ್ಲದೇ ಇದ್ದಲ್ಲಿ ತೊಂದರೆಗೆ ಒಳಗಾಗಬೇಕಾಗುತ್ತದೆ. ಆದ್ದರಿಂದ ವಾಹನ ಸವಾರರು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ. ಈ ಮಾಹಿತಿಯನ್ನು ದೇಶದ ಎಲ್ಲಾ ವಾಹನ ಸವಾರರಿಗೂ ಆದಷ್ಟು ಶೇರ್ ಮಾಡಿ ತಿಳಿಸಿ. ನಮ್ಮ ಹೊಸ ಹೊಸ ಮಾಹಿತಿಯನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆರ್ಜಿ ಟಿವಿ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.